ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇಂಜಿಂಗ್ ಸೀಸನ್ಸ್. ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಸಿಹಿ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಅಂಥ ಒಂದು ಸ್ವೀಟ್. ತುಂಬ ಥರದಲ್ಲಿ ಮಾಡ್ಬೋದು ಇದನ್ನು, ಬೇರೆ ಬೇರೆ ವಿಧಾನದಲ್ಲಿ. ಆದರೆ ನಾನು ಇಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಸಿಹಿ ಪೊಂಗಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ. ನಾನಿಲ್ಲಿ 1 ಕಪ್ಪು ಅಕ್ಕಿ ತಗೊಂಡಿದ್ದೀನಿ, ಹಾಗೆ 1 ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ, ಮತ್ತು 1/2 ಕಡಿಯಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ಅಂದರೆ ಸಾಧಾರಣ 1 ಕಪ್ ಆಗಿದೆ ಇದು. ಹಾಗೇ 1 ಕಪ್ಪು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ತೆಗೆದುಕೊಂಡಿರೋ ಹೆಸರುಬೇಳೆಯನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಹುರಿದಾದ ನಂತರ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು 1-2 ಸಲ ಚೆನ್ನಾಗಿ ತೊಳ್ಕೋಬೇಕು. ನಾನು ತೊಳೆಯೋ ಮುಂಚೆನೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಹಾಗೇ ನಾವು ತಗೊಂಡಿರೋ ಅಕ್ಕಿನ ಸಹ ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಗೂ ಹೆಸರುಬೇಳೆ, ಹಾಗೆ ಇಲ್ಲಿ 4 ಕಪ್ಪಷ್ಟು ನೀರನ್ನು ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕುದಿಯೋಕ್ಕೆ ಬಂದ ತಕ್ಷಣ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಹಾಕಿ ಬೇಯಿಸ್ಕೋಬೇಕು. ಇದೊಂದು 1/2 ಅರ್ಧದಷ್ಟು ಬೇಯ್ತಾ ಬಂತು, ಇನ್ನೇನು ಬೇಯ್ತಾ ಬಂತು ಅಂದ ತಕ್ಷಣ ಇದಕ್ಕೆ ನಾವು ಅಕ್ಕಿಯನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವೆರಡು ಇವಾಗ ಚೆನ್ನಾಗಿ ಬೇಯ್ತಾ ಬಂದಿದೆ. ನಿಮಗೇನಾದರೂ ನೀರು ಕಡಿಮೆ ಅನ್ನಿಸ್ತು, ಇದು ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ, ಹಾಗೆ ತುರಿದಿಟ್ಕೊಂಡಿರೋಂಥ ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಬೆಲ್ಲ ಇದರಲ್ಲಿ ಕರಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಬೆಲ್ಲ ಪುಡಿ ಮಾಡಿ ಹಾಕದೆ ಹಾಗೆ ಮೆಲ್ಟ್ ಮಾಡಿಯೂ ಹಾಕಬಹುದು. ಆಗ ನೀವು ಬೇಯಿಸ್ಕೊಳ್ಬೇಕಾದ್ರೆ ನೀರನ್ನು ಸ್ವಲ್ಪ ಕಡಿಮೆ ಇಟ್ಟು ಬೇಯಿಸ್ಕೋಬೇಕು, ಬೆಲ್ಲದ ನೀರನ್ನು ಸೋಸ್ಬಿಟ್ಟು ಹಾಕೋತೀರಾ ಅಂತಾದರೆ. ನಾನು ಇಲ್ಲಿ ಡೈರೆಕ್ಟಾಗಿ ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಒಂದಕ್ಕೊಂದು ಹೊಂದ್ಕೊಂಡು ಬರಬೇಕು. ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಕುದಿ ಬರ್ತಾ ಇದೆ. ಈಗ ನಾವು ಇದಕ್ಕೆ 1-2 ಚಮಚ ತುಪ್ಪವನ್ನು ಹಾಕೋತಾ ಇದ್ದೀವಿ. ನೀವು ಬೇಕಿದ್ರೆ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಸೇರಿಸ್ಕೋಬಹುದು, ಅದನ್ನು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಬರೀ ತುಪ್ಪ ಮಾತ್ರ ಹಾಕೋತಾ ಇದ್ದೀನಿ. ಹಾಗೆ 2-3 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಸುಲಭ ವಿಧಾನದಲ್ಲಿ ರುಚಿಯಾದ ಪೊಂಗಲ್ ರೆಡಿಯಾಗಿದೆ. ನೀವು ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿಬಿಟ್ಟು ರುಚಿ ಹೇಗಿತ್ತು ಅಂತ ನಮ್ಮ ಜೊತೆ ನಿಮ್ಮ ಅನಿಸಿಕೆನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.